ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ಯಾವುದೇ ವೀಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ವೀಡಿಯೋನ. ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಮತ್ತು ಫ್ಯಾನ್ಸಿ ಆಗಿರುವಂತಹ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಸಿಗುವಂತಹ ಮಾಟಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ, ಮೊದಲನೇ ಡಿಸೈನ್ ಹೇಗಿದೆ ಅಂತೇಳಿ ನೋಡ್ಕೊಂಬರೋಣ. ನೋಡ್ತಾ ಇದ್ರಲ್ಲ ನೀವೇ, ಮೊದಲನೇ ಡಿಸೈನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮಾಟಿ ಅಂತ ಅಂದರೆ ನಮಗೆ ಸಿಂಗಲ್ಲಾಗಿ ಪ್ಲೈನಲ್ಲಿ ಸಿಗುತ್ತೆ, ಆದರೆ ಡಿಸೈನ್ ಆಗಿರೋಂಥ ಮಾಟಿಗಳು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡಿ. ಇದು ಪೂರ್ತಿ ಗೋಲ್ಡಲ್ಲೇ ಇರುವಂಥದ್ದು, ಜುಮ್ಕಿ ಕೂಡ ಅದರಲ್ಲಿ ಇರುವಂಥ ಚಿಕ್ಕ ಚಿಕ್ಕ ಜುಮ್ಕಿಗಳು ಕೂಡ ಗೋಲ್ಡಲ್ಲೇ ಇದೆ ನೋಡಿ. ವೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳಲ್ಲ. ಡಿಸೈನ್ ಆಗಿರುವಂಥ ಈ ಗೋಲ್ಡ್ ಮಾಟಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಮತ್ತು ವೇರ್ ಮಾಡಿದ್ರು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡಿದ್ದೀರಾ. ನಮಗೆ ಇದರಲ್ಲಿ ಎರಡರಲ್ಲಿ ಬೇಕು ಅಂತಂದರೆ ಎರಡರಲ್ಲೂ ಕೂಡ ಮಾಡಿಸ್ಕೊಬೋದು, ಪೂರ್ತಿ ಗೋಲ್ಡಲ್ಲೇ ಕೂಡ. ಇಲ್ಲ ನಮಗೆ ಜುಮ್ಕಿ ಗೋಲ್ಡಲ್ಲಿ ಬೇಡ, ಡಿಸೈನಲ್ಲಿ ಇದ್ರೆ ಅಂದರೆ ಆ್ಯಂಟಿಕ್ಕಲ್ಲೂ ಸಿಗುತ್ತೆ, ಇಲ್ಲಾಂದರೆ ಪರ್ಲ್ಸಲ್ಲೂ ಕೂಡ ಸಿಗುತ್ತೆ. ನೀವು ಯಾವ ಥರ ಬೇಕಾದ್ರೂ ಮಾಡಿಸ್ಕೋಬೋದು. ಪೂರ್ತಿ ಗೋಲ್ಡ್ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಮಾಟಿ ವೆಯ್ಟ್ ಬಂದುಬಿಟ್ಟು ಕೇವಲ 4-5 ಗ್ರಾಮ್ಸಲ್ಲಿ ಸಿಗುತ್ತೆ ನಮಗೆ ಈ ಥರ ಮಾಟಿ ಡಿಸೈನು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊತೀನಿ. 4-5 ಗ್ರಾಮ್ಸಲ್ಲಿ ಇಷ್ಟು ಚೆನ್ನಾಗಿರುವಂಥ ಡಿಸೈನ್ ಆಗಿರುವಂಥ ಪೂರ್ತಿ ಗೋಲ್ಡಲ್ಲೇ ಇರುವಂಥ ಮಾಡಿ ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಹಾಗಿದ್ರೆ ಬನ್ನಿ, ಮುಂದಿನ ಡಿಸೈನ್ ಯಾವುದಿದೆ ಅಂತೇಳಿ ನೋಡ್ಕೊಂಬರೋಣ. ಸಾಮಾನ್ಯವಾಗಿ ಒಂದು ಸೈಡಿಗೆ ಮಾಟಿ ಹಾಕೋರೆಲ್ಲ ಲೇಟೆಸ್ಟಾಗಿ ವೇರ್ ಮಾಡಬೇಕು ಅಂದರೆ 1-2 ಎಳೆಯಲ್ಲಿ ಮಾಡ್ತಾರೆ, ಇಲ್ಲ ಅಂತಂದರೆ ದೊಡ್ಡವರು ಕೂಡ ಈ ಥರ ಮಾಟಿಗಳನ್ನ ವೇರ್ ಮಾಡ್ತಾರೆ. ಸಿಂಪಲಾಗಿ ಇಯರಿಂಗ್ನ ಹಾಕಿ ಅದಕ್ಕೆ ಈ ಥರ ಮಾಟಿಗಳನ್ನ ಹಾಕ್ತಾರೆ ನೋಡಿ. ಈ ಮಾಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಡಿಸೈನಾಗಿ ಕಾಣಿಸ್ತಾ ಇದೆ. ಬರೀ ಪ್ಲೈನಾಗಿ ಇರೋದಕ್ಕಿಂತ ಈ ಥರ ಡಿಸೈನ್ ಆಗಿದ್ದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೋಡೋದಕ್ಕೂ ಕೂಡ ಬೀಡ್ಸ್ ವರ್ಕ್ ಆಗಿರ್ಬೋದು, ಅದರಲ್ಲಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಿವಿಗಂತೂ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಇಯರಿಂಗಾಗಿ ದೊಡ್ಡದಾಗಿ ಕಾಣುವಂಥ ಇಯರಿಂಗ್ನ ಯೂಸ್ ಮಾಡಿ ಈ ಥರ ಮಾಟಿಗಳನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. 3-4 ಗ್ರಾಮ್ಸ್, ಕೇವಲ 3-4 ಗ್ರಾಮ್ಸಲ್ಲೇ ಇಷ್ಟು ಚೆನ್ನಾಗಿರೋಂಥ ಮಾಟಿ ನಮಗೆ ಸಿಗುತ್ತೆ. ನಾನಿವತ್ತು ತೋರಿಸ್ತಿರುವಂಥ ಎಲ್ಲ ಮಾಟಿ ಡಿಸೈನು ಚೆನ್ನಾಗಿದೆ ಅಂತ ಅನ್ಕೊತೀನಿ. 9-16 ಹಾಲ್ ಮಾರ್ಕರ್ ಇರುವಂಥದ್ದೇ. ಹಾಗಿದ್ರೆ ಮುಂದಿನ ಡಿಸೈನ್ ಯಾವುದು ಅಂತೇಳಿ ನೋಡ್ಕೊಂಬರೋಣ. ಬನ್ನಿ, ನಾನು ಮೊದಲನೇ ಡಿಸೈನ್ ತೋರಿಸಿದ್ನಲ್ಲ ಅದು ಸ್ವಲ್ಪ ಸಣ್ಣದಾಗಿ ಬಂದಿದೆ, ಇವಾಗ 3ನೇ ಡಿಸೈನ್ ತೋರಿಸ್ತಾ ಇರೋದು ಸ್ವಲ್ಪ ದೊಡ್ಡದಾಗಿದೆ ಹೇಳಿ. ಅದರಲ್ಲಿ ಜುಮ್ಕಿ ಕೂಡ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿರುವಂಥ ಸೇಮ್ ಡಿಸೈನ್ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ, ಬಟ್ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೂ ಇದಕ್ಕೂ ಸ್ವಲ್ಪ ದೊಡ್ಡದಾಗಿದೆ, ಮತ್ತು ವೆಯ್ಟು 1.5 ಗ್ರಾಮ್ ಹೆಚ್ಚು ಕಡಿಮೆ ಇರುತ್ತೆ. ನೋಡ್ತಾ ಇದ್ರೆ ಎರಡು ಸೇಮ್ ಡಿಸೈನ್ ಥರ ಕಾಣಿಸುತ್ತೆ, ಬಟ್ ಡಿಸೈನ್ ಅಂತೂ ಸೂಪರ್ ಆಗಿದೆ. ಗೋಲ್ಡೆಲ್ಲ ಇರೋದ್ರಿಂದ ಪೂರ್ತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೊದಲನೇ ತೋರಿಸ್ದಂಗೆ ಚಿಕ್ಕದಾದ್ರೂ ತೊಗೋಬೋದು, ಇಲ್ಲಾಂದರೆ ಸ್ವಲ್ಪ ದೊಡ್ಡದಾದ್ರೂ ತೊಗೊಬೋದು. ಎರಡು ಕೂಡ ವೇರ್ ಮಾಡಿದ್ರೆ ಸೈಡ್ ಮಾಟಿಗಳು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಕಿವಿ ಮೇಲ್ಗಡೆ ಹಾಕಿದ್ರೆ ಮಾಟಿ ಸಿಂಗಲ್ ಮಾಟಿ ತೋರಿಸಿದ್ನಲ್ಲ ಆ ಥರ ವೇರ್ ಮಾಡಿ ಈ ಥರ ಸೈಡಿಗೆ ವೇರ್ ಮಾಡೋದಾದರೆ ಈ ಥರ ಮಾಟಿಗಳನ್ನ ವೇರ್ ಮಾಡ್ಕೊಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗಳಿಗೆ ಹಾಕಿದಾಗ ಮತ್ತು ಫಂಕ್ಷನ್ಗಳಲ್ಲಿ ಈ ಥರ ಮಾಟಿಗಳನ್ನ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ತುಂಬ ಅಟ್ರಾಕ್ಟಿವ್ ಆಗೂ ಕೂಡ ಕಾಣಿಸುತ್ತೆ. ಜುಮ್ಕಿ ಜೊತೆ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಈ ಮಾಟಿಗಳನ್ನ. ಮುತ್ತಿನ ಹೊಲ ಜುಮ್ಕಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೇವಲ 4-5 ಗ್ರಾಮ್ಸಲ್ಲಿ ಇದನ್ನಲ್ವ, 5-5.5 ಗ್ರಾಮ್ಸ್ ಒಳಗಡೆ ಎಲ್ಲ ನಮಗೆ ಈ ಥರ ಮಾಟಿ ಡಿಸೈನ್ ಸಿಗುತ್ತೆ. ಹಾಗಿದ್ರೆ ಬನ್ನಿ, ಮುಂದಿನ ಡಿಸೈನ್ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಬಿಡೋಣ. ನಾನಿವಾಗ ಸಿಂಪಲ್ಲಾಗಿ ಮಾಟಿಗಳನ್ನ ತೋರಿಸ್ತಾ ಇದ್ದೀನಿ. ಡೈಲಿ ವೇರ್ಗೆ ಈ ಥರ ಮಾಟಿಗಳನ್ನ ಯೂಸ್ ಮಾಡ್ತಾರೆ, ಮತ್ತು ಫಂಕ್ಷನ್ಗಳಿಗೂ ಕೂಡ ಹಾಕ್ತಾರೆ. ಇವಾಗ ದೊಡ್ಡವರು ಸ್ವಲ್ಪ ದೊಡ್ಡವರು ಈ ಥರ ಮಾಟಿಗಳನ್ನ ವೇರ್ ಮಾಡ್ತಾರೆ. ಕೇವಲ 3-4 ಗ್ರಾಮ್ಸ್ ಒಳಗಡೆ ಎಲ್ಲ ಈ ಥರ ಮಾಟಿಗಳು ನಮಗೆ ಸಿಗುತ್ತೆ. ಇದರಲ್ಲೂ ಕೂಡ ಡಿಸೈನ್ಗಳು ಕೂಡ ಅವೈಲೇಬಲ್ ಇದೆ. ನಾನಿವತ್ತು ತೋರಿಸ್ತಿರುವಂಥ ಮಾಟಿ ಡಿಸೈನ್ ಎಲ್ಲ 9-16 ಹಾಲ್ ಮಾರ್ಕಲ್ಲಿ ಇರುವಂಥದ್ದೇ. 3-5 ಗ್ರಾಮ್ಸ್ ಒಳಗಡೆ ನಮಗೆ ಪ್ಲೈನ್ ಮಾಟಿಗಳು ಸಿಗುತ್ತೆ, ಡಿಸೈನ್ ಮಾಟಿಗಳು ಸಿಗುತ್ತೆ. ಈ ಥರ ಮಾಟಿಗಳನ್ನ ದೊಡ್ಡವರಿಂದ ಹಿಡಿದು ಚಿಕ್ಕವರೆಗೂ ಕೂಡ ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಫಂಕ್ಷನ್ ಆಗಿರ್ಬೋದು ಅಥವಾ ಡೈಲಿ ವೇರ್ ಆಗಿರ್ಬೋದು, ಇದರಲ್ಲಿ ಸ್ವಲ್ಪ ವೆಯ್ಟ್ ಇರುವಂತಹ ಮಾಟಿಗಳು ಸಿಗುತ್ತೆ. ಲೈಟ್ ವೆಯ್ಟಲ್ಲಿರೋ ಮಾಟಿಗಳು ಕೂಡ ಸಿಗುತ್ತೆ ನಮಗೆ, ಗ್ರಾಮ್ಸು ಹೆಚ್ಚು ಕಡಿಮೆ ಇರುತ್ತೆ. ಇದ್ರೆ ಬನ್ನಿ, ಮುಂದೆ ಇನ್ನೂ ಕೆಲವೊಂದು ಡಿಸೈನ್ಗಳನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದ್ನಲ್ಲ ಕಿವಿಗೆ ಒಂದು ಸೈಡಿಗೆ ಅಂದರೆ ಕಿವಿ ಮೇಲ್ಗಡೆ ಹಾಕ್ಬೋದು ಈ ಥರ ಮಾಟಿಗಳನ್ನ, ತುಂಬಾ ಡಿಸೈನ್ ಆಗಿರುತ್ತೆ, ತುಂಬ ಫ್ಯಾನ್ಸಿಯಾಗೂ ಕೂಡ ಕಾಣಿಸುತ್ತೆ. ಇದನ್ನು ದೊಡ್ಡವರು ಜಾಸ್ತಿ ವೇರ್ ಮಾಡ್ತಾರೆ, ಇಲ್ಲಾಂದರೆ ಬ್ರೈಡಲಲ್ಲಿ ಈ ಥರನೂ ಕೂಡ ವೇರ್ ಮಾಡ್ತಾರೆ ಕೆಲವರು. ಇನ್ನಂದರೆ ಸೈಡ್ ಮಾಟಿಗಳು ನೋಡಿ, ಈ ಥರ ಜುಮ್ಕಿ ವೇರ್ ಮಾಡಿದಾಗ ಈ ಥರ ಮಾಟಿಗಳನ್ನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಸ್ಟೈಲಿಶಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಗ್ರ್ಯಾಂಡ್ ಲುಕ್ ಬೇಕಂದರೆ ಈ ಥರ ಮಾಟಿಗಳನ್ನ ವೇರ್ ಮಾಡ್ಬೋದು. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಎಲ್ಲ ಮಾಟಿ ಡಿಸೈನ್ ಕೂಡ 9-16 ಹಾಲ್ ಮಾರ್ಕಲ್ಲಿ ಇರುವಂಥದ್ದೇ. ತುಂಬ ಕಡಿಮೆ ಗ್ರಾಮ್ಸಲ್ಲಿ ಸಿಗುವಂಥ ಮಾಟಿ ಡಿಸೈನ್ನ ನಾನು ನಿಮಗೆ ತೋರಿಸಿದ್ದೀನಿ ಇವತ್ತು. ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.
ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಾರೆ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.